ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅರ್ಜುನ, ಏನ್ ಮಾಡ್ತಿದ್ಯ ಬಿಡು? ನೋಡಿ ಚಂದ್ರಕಾಂತ್, ಸೇವಂತಿ ಮೇಲೆ ಒಂದೇ ಒಂದ್ಸತಿ ಕೈ ಮಾಡಿದ್ರು ನೀವು ಈ ಮನೆಯಿಂದ ಜೀವಂತವಾಗಿ ಹೋಗಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಏನು ನಿಮಗ್ ಮಾತ್ರ ಹೊಡೆಯಕ್ ಬರುತ್ತಾ? ವಯಸ್ಸಲ್ಲಿ ನಾನು ನಿಮ್ಗಿಂತ ಚಿಕ್ಕವನು. ನಾನು ನಿಮ್ ಮೇಲೆ ಕೈ ಮಾಡಿದ್ರೆ ಆ ಅವಮಾನನ ನಿಮ್ಮಿಂದ ಸಹಿಸ್ಕೊಳಕ್ಕಾಗಲ್ಲ. ಅಳಿಂದ್ರೆ ಮೊದ್ಲು ನೀವು ಇಲ್ಲಿಂದ ಹೊರಡಿ. ಯಾಕೆ? ನಿಮ್ಮೆಲ್ಲರೂ ಬಣ್ಣನ್ನು ಬಯಲಾಯ್ತು ಅಂತ ಹೆದರಿಕೆ ಆಗ್ತಿದ್ಯಾ? ಸೇವಂತಿನ ಈ ಮನೆ ಮೊಮ್ಮಗಳು ಅಂತ ಒಪ್ಕೊಳ್ಳೋಕೆ ನೀವೆಲ್ಲರೂ ತಯಾರಾಗಿದ್ದೀರಾ ಅಲ್ವಾ? ನೀವೇನ್ ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಇವಳೇ ನನ್ನ ಶಾಂತನ ಮಗಳು ಅಂತ ಹೇಳಿ ಶಾಂತನಿಗೆ ಅವಮಾನ ಮಾಡಬೇಡಿ. ಇವಳು ನನ್ನ ಮತ್ತು ಶಾಂತನ ಮಗಳಾಗಿರೋಕೆ ಸಾಧ್ಯನೇ ಇಲ್ಲ. ಅಚ್ಚೋ, ಒಂದ್ ನಿಮಿಷ ಬಂದೆ ಇರಿ. ಸೇವಂತಿ, ತಗೋ ಇದ್ರಲ್ಲಿ ಸೈನ್ ಮಾಡು. ಏನ್ ಸರ್ ಇದು? ಯಾಕೆ ಸೈನ್ ಮಾಡ್ಬೇಕು? ಏನು ಏನಂತ ಗೊತ್ತಾದ್ರೆ ಮಾತ್ರ ಸೈನ್ ಮಾಡಿದೆ ನೀನು. ಸರಿ, ನೀನು ಈ ಮನೆ ಮೊಮ್ಮಗಳು ಅಂತ ಪ್ರೂವ್ ಮಾಡೋದಕ್ಕೆ DNA ಟೆಸ್ಟ್ ಮಾಡಿಸ್ಬೇಕು. ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೋರ್ಟ್ಗೆ ಹಾಕಿರೋ ಪಿಟಿಷನ್ ಇದು. ಸೈನ್ ಮಾಡು. ಅಮ್ಮ ಸೈನ್ ಮಾಡಿಸ್ತಿದ್ದಾನೆ. ಸೇವಂತಿ, ಕೋರ್ಟಲ್ಲಿ ಜಡ್ಜ್ ಇದನ್ನ ಕನ್ಸಿಡರ್ ಮಾಡಿ DNA ಟೆಸ್ಟ್ ಮಾಡಿಸೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಇದರ ಪ್ರೊಸೀಜರು ಅದೇ. DNA ಟೆಸ್ಟ್ ಒಂದು ಮಾಡಿಸಿದ್ರೆ ನೀನೇ ನಮ್ಮ ಶಾಂತಾತೆ ಮಗಳು ಅನ್ನೋದು ಪ್ರೂವ್ ಆಗುತ್ತೆ. ನಿನಗೆ ಮಾತ್ರ ಟೆಸ್ಟ್ ಮಾಡಿಸಿದ್ರೆ ಸಾಕು, ಆ ಅನುಗ್ ಮಾಡಿಸೋ ಅಗತ್ಯನೇ ಇಲ್ಲ. ತಗೋ ಸೈನ್ ಮಾಡು. ಅತ್ತೆಯವರೇ ನೋಡು ಸೇವಂತಿ, ಇದು ನಿನ್ನ ಹಕ್ಕು. ಸೈನ್ ಮಾಡು. ನಿನಗೆ ಹೇಳ್ತಾ ಇರೋದು ಸೈನ್ ಮಾಡು. ಈ ಸತ್ಯನ ಚಂದ್ರಕಾಂತ್ ಮಾವ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ದ ಮೇಲೆ ನಾವು DNA ಟೆಸ್ಟ್ ಮೂಲಕನೇ ಅದನ್ನ ಪ್ರೂವ್ ಮಾಡಬೇಕು. ತಗೋ ಸೇವಂತಿ, ಸೈನ್ ಮಾಡು. ಸರ್, ಅಜ್ಜಿ ಇವಾಗಿರೋ ಸ್ಥಿತಿನಲ್ಲಿ ನನಗೆ DNA ಟೆಸ್ಟ್ಗೆಲ್ಲ ಬರೋದಕ್ಕಾಗಲ್ಲ.
ಇದನ್ನೆಲ್ಲ ಆಮೇಲೆ ಮಾಡ್ಸೋಣ ಸರ್. ನೋಡು ಸೇವಂತಿ, ಅನು ಜೈಲಿಗೆ ಹೋಗಿರೋ ಈ ಟೈಮ್ನಲ್ಲೇ ನೀನೇ ಈ ಮನೆ ಮೊಮ್ಮಗಳು ಅಂತ ಪ್ರೂವ್ ಮಾಡಿದ್ರೇನೆ ಚಂದ್ರಕಾಂತ್ ಮಾವ ಅದನ್ನ ನಂಬೋದು. ಸರ್, ಅವರದನ್ನ ನಂಬೋದು ಬೇಡ, ಅದರ ಅಗತ್ಯ ನನಗಿಲ್ಲ ಸರ್. ನಾನು ಕೋರ್ಟ್ನಲ್ಲಿ ಹೇಳಿದ್ನಲ್ಲ, ಅದೇ ಸತ್ಯ. ನಾನಿಷ್ಟು ದಿನ ಹಂಬಲಿಸ್ತಾ ಇದ್ದಿದ್ದು ನನ್ನ ತಂದೆ ಪ್ರೀತಿಗೋಸ್ಕರನೇ ಹೊರತು ಅವ್ರು ಕೂಡಿಟ್ಟಿರೋ ಆಸ್ತಿಗೋಸ್ಕರ ಅಲ್ಲ. ಇವ್ರು ಯಾವತ್ತು ನಾನು ಆಸ್ತಿಗೋಸ್ಕರ ಈ ಮನೆ ಮೊಮ್ಮಗಳು ಅಂತ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳಿದ್ರು, ಆ ಕ್ಷಣನೇ ನಾನು ಈ ಮನೆ ಮೊಮ್ಮಗಳು ಅನ್ನೋದನ್ನ ಸಾಬೀತು ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಸರ್. ಎಲ್ಲೋ ಬಿದ್ದಿದ್ದ ನನ್ನನ್ನ ಸಾಕಿ ಬೆಳೆಸಿ ಇಷ್ಟು ದೊಡ್ಡವಳನಾಗಿ ಮಾಡಿದ್ದು ನಮ್ಮ ಶಾಂತಮೂರ್ತಿ ಅಪ್ಪ. ಜೀವನ ಪೂರ್ತಿ ನಾನು ಅವ್ರ ಮಗಳಾಗೆ ಬದುಕ್ತೀನಿ. ಇವ್ರು ನನ್ನನ್ನ ಮಗಳು ಅಂತ ಒಪ್ಕೋತಾರೆ ಅಂತ ನಾನು ಹಂಬಲಿಸ್ತಾ ಇದ್ದೆ. ಆದ್ರೆ ಈಗ ಹೇಳ್ತೀನಿ ಕೇಳಿ ಸರ್, ಮುಂದೆ ಆ ದಿನ ಬಂದೇ ಬರುತ್ತೆ. ಅವತ್ತು ಸೇವಂತಿ ಅವ್ರನ್ನ ಅಪ್ಪ ಅಂತ ಒಪ್ಕೊಂಡ್ರೆ ಸಾಕು ಅಂತ ಅವ್ರು ಹಂಬಲ್ಸೋ ಹಾಗಾಗತ್ತೆ. ಖಂಡಿತ ಹಂಬಲ್ಸೋ ಹಾಗಾಗ್ಬೇಕು ಸರ್. ಜೀವನದಲ್ಲಿ ನನಗೇನಾದ್ರೂ ದೊಡ್ಡ ನಷ್ಟ ಅಂತ ಆದ್ರೆ ಅದು ಪರಿಸ್ಥಿತಿ ಒತ್ತಡದಿಂದ ನಿಮ್ಮನ್ನ ಕಳ್ಕೊಳ್ಳೋದು ಸರ್. ಹೌದು ಸರ್, ಪರಿಸ್ಥಿತಿ ನನ್ನನ್ನ ನಿಮ್ಮಿಂದ ದೂರ ಮಾಡಿದ್ರೆ ಅದೇ ಸರ್, ಅದೇ ನನಗಾಗೋ ದೊಡ್ಡ ನಷ್ಟ. ಯಾಕೆ ಅಂದ್ರೆ ನನ್ನಿಂದ ನೀವು ದೂರ ಆದ ಮರುಕ್ಷಣನೇ ನನ್ನ ಜೀವ ಈ ನನ್ನ ದೇಹದಲ್ಲಿರೋದಿಲ್ಲ ಸರ್. ನನಗೆ ತಾಯಿಯಾಗಿ, ತಂದೆಯಾಗಿ, ಸಹೋದರನಾಗಿ, ಸ್ನೇಹಿತನಾಗಿ, ಗಂಡನಾಗಿ ಮಾತ್ರ ಅಲ್ಲ ಸರ್, ದೇವರಾಗಿ ಕೂಡ ಇರೋದು ನೀವೊಬ್ಬರೇ ಸರ್. ನಿಮಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ನನಗೆ ಬೇರೆ ಯಾವುದೂ ಇಲ್ಲ ಸರ್. ಅದೆಲ್ಲ ಸರಿ ಸೇವಂತಿ, ಇನ್ಮೇಲೆ ಆ ಅನು ಈ ಮನೆಗೆ ಬರದೇ ಇರಬೇಕು ಅಂದ್ರೆ ನೀನೇ ಈ ಮನೆ ಮೊಮ್ಮಗಳು ಅಂತ ಸಾಬೀತಾಗಬೇಕು. ಎಲ್ಲ ನಾನ್ ನೋಡ್ಕೋತೀನಿ. ನೀನು ಇದಕ್ಕೊಂದಕ್ಕೆ ಸೈನ್ ಮಾಡಿದ್ರೆ ಸಾಕು, ತಗೋ ಸೈನ್ ಮಾಡು, ಪ್ಲೀಸ್ ಮಾಡು. ಸೇವಂತಿ ತಗೋಮ್ಮ, ಸೈನ್ ಮಾಡೋ ಮಾಡೋ. ಯಾಕೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನನ್ನ ಮಾತಕ್ಕೆ ಬೆಲೆ ಕೊಡಲ್ಲ ನೀನು ಸರ್? ಅದು ತಗೋ. ಮಾಡು, ಸೈನ್ ಮಾಡು. ಸೇವಂತಿ, ಅರ್ಜುನ ಯಾಕೋ ಹೀಗೆಲ್ಲ ಅರ್ಜಿದೆ ಅತ್ತೆ? ಏನಾಯ್ತು ಅತ್ತೆ? ಬನ್ನಿ ಹಾಸ್ಪಿಟ್ಲ್ ಹೋಗೋಣ. ಬಾ ಅರ್ಜುನ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಇದೇಳಿ ಅತ್ತೆ, ಬನ್ನಿ ಅಜ್ಜಿ. ಆಸ್ಪತ್ರೆಗೆ ಹೋಗೋದು ಬೇಡ ಅಮ್ಮ. ಅತ್ತೆ ಬನ್ನಿ ಅತ್ತೆ, ಹಾಸ್ಪಿಟ್ಲ್ಗೆ ಹೋಗೋಣ. ಅರ್ಜುನ ಬಾ, ಅತ್ತೆನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಆಸ್ಪತ್ರೆ ಎಲ್ಲ ಬೇಡ ಸೊಸೆ, ನನಗೇನು ಆಗಲ್ಲ.
ಅತ್ತೆ ನಿಮ್ಗೇನು ಗೊತ್ತಾಗಲ್ಲ, ಬನ್ನಿ ಹೋಗೋಣ ಆಸ್ಪತ್ರೆಗೆ.